ಚಿಂತಾಮಣಿ ಸೋಂಕಿತರ ಸಂಖ್ಯೆ ಮೂರಕ್ಕೆ ಏರಿಕೆ ಚಿಂತಾಮಣಿಯ ಜನತೆಗೆ ಮೂರನೇ ಶಾಕ್ ಕೊಟ್ಟ ಕೊರೋನಾ ತಾತ ಆಯಿತು ಮೊಮ್ಮಗನಿಗೂ ಆಯಿತು ಈಗ ಮಗನಿಗೆ ಕೊರೋನಾ ಸೋಂಕು ಇರುವುದು ವರದಿಯಾಗುತ್ತಿದ್ದಂತೆ ನಗರದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ನಗರದ ಹತ್ತನೇ ವಾರ್ಡ್ ಎನ್ ಆರ್ ಬಡಾವಣೆಯ ಒಂದೇ ಕುಟುಂಬದಲ್ಲಿ ಎರಡು ಪ್ರಕರಣಗಳು ತಾತ ಮೊಮ್ಮಗ ದೃಢಪಟ್ಟಿದ್ದು ಮಗ ಮತ್ತು ಸೊಸೆಯ ವರದಿ ಬರಬೇಕಿತ್ತು ಈಗ ನಲವತ್ತೆರಡು ವರ್ಷದ ಮಗನಿಗೆ ಸೋಂಕು ಇರುವುದು ದೃಢಪಟ್ಟಿದೆ ಜಿಲ್ಲೆಯ ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಕೊರೋನಾ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಚಿಂತಾಮಣಿ ಜನರು ನೆಮ್ಮದಿಯಿಂದ ಇದ್ದರು ಕೊರೋನಾ ಸೋಂಕು ಚಿಂತಾಮಣಿಗೂ ಕಾಲಿಟ್ಟಿರುವುದು ಜನರು ಚಿಂತಾಕ್ರಾಂತರಾಗಿದ್ದಾರೆ ಸೋಂಕು ದೃಢಪಟ್ಟಿರುವ ಮೂವರನ್ನು ಚಿಕ್ಕಬಳ್ಳಾಪುರದ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಮೊಮ್ಮಗ ಮಾರ್ಚ್ ಹನ್ನೆರಡರಂದು ಲಂಡನ್ನಿಂದ ಬಂದಿದ್ದರು ಅವರನ್ನು ಹದಿನಾಲ್ಕು ದಿನ ಹೋಮ್ ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು ಆಗ ಯಾವುದೇ ಸೋಂಕಿನ ಲಕ್ಷಣಗಳು ಕಂಡುಬಂದಿರಲಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಾರೆ ಹತ್ತನೇ ವಾರ್ಡನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ ಅಗತ್ಯ ವಸ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ಸ್ವಯಂ ಸೇವಕರನ್ನು ನೇಮಕ ಮಾಡಲಾಗಿದೆ ಬೆಳಗ್ಗೆ ಹಾಲು ತರಕಾರಿ ಹಣ್ಣು ಕುಡಿಯುವ ನೀರು ಔಷಧಿ ಮುಂತಾದ ಮೂಲ ಸೌಲಭ್ಯಗಳನ್ನು ಮನೆಗಳಿಗೆ ತಲುಪಿಸಲಾಗಿದೆ ಹತ್ತನೇ ವಾರ್ಡ್ಗೆ ಹೊಂದಿಕೊಂಡಿರುವಂಥ ಒಂಬತ್ತು ಮತ್ತು ಹನ್ನೊಂದನೇ ವಾರ್ಡ್ಗಳನ್ನು ಡೌನ್ ಮಾಡಲಾಗಿದೆ ಪಾಗಿಂಗ್ ಕ್ರಿಮಿನಾಶಕಗಳನ್ನು ಎಲ್ಲ ರಸ್ತೆಗಳಲ್ಲೂ ಸಿಂಪಡಣೆ ಮಾಡಲಾಗಿದೆ ಕೊರೋನಾ ದೃಢಪಟ್ಟಿರುವ ವ್ಯಕ್ತಿಯ ಪ್ರಾಥಮಿಕ ಸಂಪರ್ಕದ ಅರವತ್ತೆರಡು ಜನರನ್ನು ಹಾಗೂ ದ್ವಿತೀಯ ಸಂಪರ್ಕದ ಐವತ್ತೊಂದು ಜನರನ್ನು ಗುರುತಿಸಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಅವರಲ್ಲಿ ಯಾವುದೇ ಸೋಂಕು ಕಂಡುಬಂದಿಲ್ಲ ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಾಷರ್ ಅವರ ವರದಿ